ಹೋಟೆಲ್ಗಳಲ್ಲಿ ಇಡ್ಲಿಗೆ ಕೊಡುವಂತಹ ಕೆಂಪು ಚಟ್ನಿ ತುಂಬ ರುಚಿಯಾಗಿರುತ್ತೆ. ಆ ಟೊಮೆಟೊ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ನಾನಿವತ್ತು ತೋರಿಸ್ತೀನಿ. ಇದಕ್ಕೆ ತೆಂಗಿನಕಾಯಿಯನ್ನು ಹಾಕೋದಿಲ್ಲ. ಎಲ್ಲರಿಗೂ ನಮಸ್ಕಾರ, ಮಂಜುಶ್ರೀ ಕೈರುಚಿಗೆ ಸ್ವಾಗತ. ಮೊದಲಿಗೆ ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡ್ಕೋಬೇಕು. ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ತಗೊಂಡಿದ್ದೀನಿ, ನೀವು ನಿಮಗೆ ಬೇಕಾದ ಎಣ್ಣೆಯನ್ನು ಹಾಕ್ಕೊಳ್ಳಿ. ನಂತರ ಕಡಲೆಬೇಳೆ, ಉದ್ದಿನಬೇಳೆ, ಚೂರೇ ಚೂರು ಮೆಂತ್ಯ ಕಾಳು, ಬ್ಯಾಡಗಿ ಮೆಣಸು. ಮೆಣಸನ್ನು ನೀವು ನಿಮ್ಮ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ. ನೀವು ಎಷ್ಟು ಖಾರ ತಿಂತೀರ ಹಾಗೆ ಮೆಣಸನ್ನು ಹಾಕ್ಕೊಳ್ಳಿ. ಇದು ಹೊಂಬಣ್ಣ ಬರೋವರೆಗೂ ಹುರ್ಕೋಬೇಕು. ನಂತರ ಅದಕ್ಕೆ ಬೆಳ್ಳುಳ್ಳಿ ಎಸಳುಗಳು, ಹೆಚ್ಚಿದಂತಹ ಟೊಮೆಟೊ ಹಾಕಿ ಮೇಲಿನಿಂದ ಸ್ವಲ್ಪ ಉಪ್ಪು ಮತ್ತು ಚೂರಚೂರು ಸಕ್ಕರೆಯನ್ನು ಹಾಕಿ ಟೊಮೆಟೊ ಮೆತ್ತಗಾಗುವವರೆಗೆ ಹುರಿಬೇಕು. ಸಕ್ಕರೆಯನ್ನು ಯಾಕೆ ಹಾಕ್ತೀವಿ ಅಂತಂದರೆ ಟೊಮೆಟೊದಲ್ಲಿ ಹುಳಿ ಇರುತ್ತೆ, ಆ ಟೊಮೆಟೊದ ಹುಳಿ ಅಂಶ ಹೋಗೋದಕ್ಕೋಸ್ಕರ ಸಕ್ಕರೆಯನ್ನು ನಾವು ಬಳಸ್ತೀವಿ. ಈಗ ಟೊಮೆಟೊ ಮೆತ್ತಗಾಗುವವರೆಗೂ ಹುರ್ಕೋಬೇಕು. ಇಷ್ಟು ಹುರಿಬೇಕು. ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನುಣ್ಣಗೆ ರುಬ್ಬಬೇಕು. ನೀವು ಅರ್ಧ ರುಬ್ಬಿ ನಂತರ ಕೊತ್ತಂಬರಿ ಸೊಪ್ಪು ಬೇಕಾದರೂ ಹಾಕಿ ಮತ್ತೊಮ್ಮೆ ರುಬ್ಬಿ. ನಂತರ ಕೊನೆಯಲ್ಲಿ ಒಂದು ಒಗ್ಗರಣೆಯನ್ನು ಹಾಕಬೇಕು. ಅದಕ್ಕೆ ಸಾಸಿವೆ, ಇಂಗು, ಕರಿಬೇವಿನ ಒಗ್ಗರಣೆಯನ್ನು ಮಾಡಿಟ್ಕೊಂಡು ನಾವು ರುಬ್ಬಿರುವಂತಹ ಚಟ್ನಿಗೆ ಹಾಕಿದ್ರೆ ಹೋಟೆಲ್ಗಳಲ್ಲಿ ಸಿಗುವಂತಹ ಟೊಮೆಟೊ ಕೆಂಪು ಚಟ್ನಿ ರೆಡಿಯಾಗುತ್ತೆ. ನೀವು ಮನೆಯಲ್ಲಿ ಮಾಡಿ ಫೀಡ್ಬ್ಯಾಕನ್ನು ಹೇಳಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಇನ್ನೊಂದು ಹೊಸ ಮತ್ತು ಸುಲಭವಾದ ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.